ನಾನು ಊಟ ತಯಾರು ಮಾಡ್ತೀನಿ, ನೀನ್ ಸ್ನಾನ ಮಾಡ್ಕೊಂಡು ಬೇಗ ಊಟಕ್ಕೆ ಬಂದ್ಬಿಡಮ್ಮ. ಸರಿ. ಜ್ವಾಲ ಅವರೇ, ತಾವು ನಿನ್ನೆ ಸ್ಟೇಜ್ ಮೇಲೆ ಹಾಡು ಹಾಡಿದ್ದು, ಡ್ಯಾನ್ಸ್ ಮಾಡಿದ್ದು ನೋಡ್ಬಿಟ್ಟು ನನಗೆ ರಾತ್ರಿ ಎಲ್ಲ ನಿದ್ರೆನೆ ಬಂದಿಲ್ಲ. ಯಾವಾಗ ಬೆಳಕು ಹರಿಯತ್ತೆ, ಯಾವಾಗ ನಾನು ನಿಮ್ಮನ್ನು ನೋಡ್ತೀನಿ ಅಂತ ಕಾಯ್ತಾ ಇದ್ದೆ. ತುಂಬಾ ಸಂತೋಷ, ನನಗೆ ಕೆಲಸ ಇದೆ. ಒಂದ್ ನಿಮಿಷ, ಒಂದು ಚಿಕ್ಕ ಕಾಣಿಕೆ. ಓ, ನೆಕ್ಲೆಸ್? ಇದನ್ನ ತಾವು ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಹಾರ ನಿಮ್ ಕತ್ತಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನಮ್ಮ ತಾಯಿದು, ಈಗ ನಾನು ಹಾಕೊಳ್ತಾ ಇದ್ದೀನಿ. ಓಹ್, ಓಲ್ಡ್ ಇಸ್ ಗೋಲ್ಡ್. ತುಂಬಾ ಚೆನ್ನಾಗಿದೆ. ತಮ್ಗೆನೆ ತೋಳಿ? ಓ, ನನಗೇನಾಯ್ತು? ಹೌದು, ನಿಮ್ಮಂತ ಎಸ್ಟೇಟ್ ಮಾಲೀಕರು ಕೊಡುವಾಗ ಬೇಡ ಅಂತ ಹೇಳೋಕ್ಕಾಗತ್ತಾ? ಯುಆರ್ ಟೂ ನಾಟಿ. ಹಲೋ, ಯಾರು? ನಾನು ನಿಮ್ಮ ಅಭಿಮಾನಿ ಮೇಡಮ್. ನಿಮ್ ಮಾವ ಮೋಹನ್ ಆ ಜ್ವಾಲಾ ಜೊತೆ ಹುಚ್ಚುಚ್ಚಾಗಿ ತಿರುಗ್ತಾ ಇದ್ದಾನೆ, ಇದು ಗೊತ್ತಾ ನಿಮ್ಗೆ? ನೀವ್ಯಾರು? ಇದೆಲ್ಲ ನಿಮ್ಗೆ ಗೊತ್ತಾಯ್ತು? ಗೊತ್ತಿರೋದಕ್ಕೆ ಹೇಳ್ತಾ ಇರೋದು. ನಾಳೆ ಬೆಳಿಗ್ಗೆ 9 ಗಂಟೆಗೆ ನಿಮ್ ಮನೆಗೆ ಜ್ವಾಲನ್ ಕರ್ಕೊಂಡು ಬರ್ತಾ ಇದ್ದಾನೆ. ಅಲ್ಲಿವರೆಗೂ ಬಿಟ್ರೆ ಆಮೇಲೆ ನಿಮ್ ಕೈಗೆ ಸಿಗೋದಿಲ್ಲ. ಬನ್ನಿ ಸರ್ ಒಳಗೆ. ಯಾಕಲ್ಲೇ ನಿಂತ್ ಬಿಟ್ರಿ? ಮೋಹನ್ ಏನಾದ್ರು ಫೋನ್ ಮಾಡಿದ್ನ? ಸಾರಿ ಸಾರಿ. ಏನ್ ಕೇಳಿದ್ರಿ? ಏನಿಲ್ಲ, ಫೋನ್ ಅಲ್ಲಿ ಮಾತಾಡ್ತಿದ್ರಲ್ಲ, ಮೋಹನ್ ಏನಾದ್ರು ಫೋನ್ ಮಾಡಿದ್ನ ಅಂತ ಕೇಳಿದೆ. ಆ ಮುಟ್ಟಾಳ ಇಲ್ಲಿಗೆ ಯಾಕೆ ಫೋನ್ ಮಾಡ್ತಾನೆ? ಅವ್ನು ನಿಮ್ಮಿಂದ ಬಿದ್ದಿರೋ ರೀತಿ ನೋಡಿದ್ರೆ ಈ ಪ್ರಪಂಚದಲ್ಲಿ ಯಾವ ಮೂಲೆ ನಿಲ್ವಿದ್ರು ನಿಮ್ಮಿಂದೆ ಬಂದೇ ಬರ್ತಾನೆ. ನಾನು ಎಲ್ಲೇ ಇದ್ರು ಅವನು ಬರಲೇಬೇಕು. ಯಾಕೆಂದ್ರೆ ಕೆಟ್ಟ ಕಾಲ ಹತ್ರ ಬಂದವ್ರಿಗೆಲ್ಲ ಬೆಟ್ಟನ ಹಾರಬೇಕು, ಸಮುದ್ರದಲ್ಲಿ ಈಜಬೇಕು, ಹುಲಿ ಮೇಲೆ ಸವಾರಿ ಮಾಡಬೇಕು ಅನ್ಸುತ್ತೆ. ಹಾಗೆ ಇವತ್ತೆಲ್ಲ ನಾಳೆ ಅವನ್ನ ಸುಡೋದು ಈ ಜ್ವಾಲಾನೆ ಅಂತ ಗೊತ್ತಿಲ್ಲದೆ ನನ್ನ ಹಿಂದೆ ಬಿದ್ದಿದ್ದಾನೆ. ಅವನ ಜಾಣತನನ ಮುಟ್ಟಾಳತನ ಮಾಡಿ ಸರಿಯಾಗಿ ಬುದ್ಧಿ ಕಲಿಸ್ತೇನೆ. ಅವನಿಗೂ ನಿಮ್ಗೆ ಏನಾದ್ರೂ ಹಳೆ ದ್ವೇಷ ಇದೆಯಾ? ಇದ್ರೆ ಹೇಳಿ, ಐ ಕ್ಯಾನ್ ಹೆಲ್ಪ್ ಯು. ಹಾಗೇನಿಲ್ಲ ಸರ್. ದಬ್ಬಾಳಿಕೆಗೆ ಒಳಗಾಗಿರೋ ಕೆಲ ಹೆಂಗಸರು ಪ್ರತೀಕಾರ ತೀರಿಸ್ಕೋಬೇಕು ಅನ್ನೋ ಛಲ ಮನಸ್ಸಲ್ಲಿದ್ರು, ಒಬ್ಬಂಟಿಯಾಗಿ ನಿಂತು ಹೋರಾಡಕ್ಕಾಗದೆ ಇನ್ನಷ್ಟು ನೋವನ್ನು ತಿಂದು ಕೊನೆ ಉಸಿರು ಎಳಿತಾರೆ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಈ ರೀತಿ ನಿಮ್ ಜೀವನದಲ್ಲಿ ಏನಾದರೂ? ನಿಮ್ ಮಾತ್ ನಿಜ ಸರ್, ಆದ್ರೆ ನಾನು ಜ್ವಾಲ, ಬೆಂಕಿ ತನ್ನಂತ ಸುಟ್ಕೊಳ್ಳಲ್ಲ, ತನಗೆ ಅನ್ಯಾಯ ಮಾಡಿದವ್ರನ್ನ ಸುಡುತ್ತೆ. ಐ ಅಪ್ರಿಶಿಯೇಟ್ ಇಟ್, ಐ ಅಪ್ರಿಶಿಯೇಟ್ ಇಟ್. ಬೈ ದ ಬೈ ಜ್ವಾಲ, ಮದರ್ ಥ್ರೇಸಸ್ ಕಾನ್ವೆಂಟ್ ಅಲ್ಲಿ ಒಂದು ಪ್ರೋಗ್ರಾಮ್ ಕೇಳ್ತಿದ್ದಾರೆ, ಬರೋ ವಾರ ಫಿಕ್ಸ್ ಮಾಡೋಣ ಅಂತಿದ್ದೀನಿ. ಮದರ್ ತೆರೇಸಾ ಕಾನ್ವೆಂಟ್? ಖಂಡಿತ ಪ್ರೋಗ್ರಾಮ್ ಕೊಡ್ತೀನಿ ಸರ್. ಗುಡ್ ಸರ್, ಆ ಪ್ರೋಗ್ರಾಮ್ ನಾನು ಫ್ರೀಯಾಗಿ ನಡೆಸ್ಕೊಡ್ತೀನಿ. ದಟ್ಸ್ ಗ್ರೇಟ್.
ಈ ಬಂಗ್ಲೆ ಸುಮಾರು 2000 ಎಕರೆ ಜಮೀನಲ್ಲಿ ತೆಂಗು, ಬಾಳೆ, ಅಡಕೆ, ಕಾಫಿ ಎಲ್ಲ ಇವೆ. ಈ ಎಸ್ಟೇಟ್ ಬಂಗ್ಲೆ ಎಲ್ಲ ನಿಮ್ದಲ್ಲ, ನಂದು. ನನ್ ಪ್ರೋಗ್ರಾಮ್ ಎಲ್ಲ ನಿಮ್ದೇ ಆಗಿರೋವಾಗ ಈ ಎಸ್ಟೇಟ್ ಬಂಗ್ಲೆ ಎಲ್ಲ ನಂದಲ್ವಾ? ಪಾಯಿಂಟ್ ಕ್ಯಾಚ್ ಮಾಡಿದ್ರ? ಎಕ್ಸಾಕ್ಟ್ಲಿ, ನಾನು ಈ ಮನೆ, ಎಸ್ಟೇಟ್ ಎಲ್ಲ ನಿಮ್ದೆ. ಬನ್ನಿ ಇಲ್ಲಿ ಮೋಹನ್. ಇವರು ನನ್ ಮಕ್ಳೆ. ಕುಮಾರ್ಗೋ ಜೊತೆಗೆ ಹುಟ್ಟಿದವರು ಅಂದ್ರು, ಆಮೇಲೆ ತಾನೇ ನಿಮ್ಮನ್ ಮದ್ವೆ ಆಗಿದ್ದು. ಏನೇ ಆದ್ರೂ ನನ್ ಮಕ್ಳೆ ಅಲ್ವೇ. ಓ, ಮೇನಕಾ ಅವ್ರ ತಾಯಿ ಎಲ್ಲಿ ಕಾಣಿಸ್ತಿಲ್ಲ? ಇಲ್ಲ, ಅವ್ರಿಗೆ ಬೇರೆ ಮನೆ ಮಾಡ್ಕೊಟ್ಟಿದ್ದೀನಿ. ಓಹೋ, ನಾನು ಇಲ್ಲಿ ಬರೋದ್ರಿಂದ ಅವ್ರಿಗೆ ತೊಂದರೆ ಆಗುತ್ತೆ ಅಂತನಾ? ಓಹೋ, ಬಂಧುಗಳು ಹತ್ರ ಇದ್ರೆ ದೂರವಾಗ್ತಾರೆ, ದೂರ ಇದ್ರೆ ಹತ್ರದವರಾಗ್ತಾರೆ. ಪಾಯಿಂಟ್ ಕ್ಯಾಚ್ ಮಾಡಿದ್ರ? ಯುವರ್ ರೈಟ್. ಬನ್ನಿ ಪ್ಲೀಸ್. ನೈಸ್, ಹ್ಯಾವ್ ಎ ಸ್ವೀಟ್. ಇಷ್ಟೊಂದ? ಅಯ್ಯೋ, ಅದೇನಿಲ್ಲ, ತೋಳಿ. ಮಕ್ಕಳನ್ನ ಕರೀರಿ. ಬನ್ರೋ ಇಲ್ಲಿ ಬನ್ನಿ. ಸೇ ಹಲೋ ಟು ಆಂಟಿ. ಹಲೋ ಆಂಟಿ. ಹಲೋ. ಹಲೋ ಆಂಟಿ. ಏನ್ ನಿನ್ ಹೆಸರು? ರಾಜು. ನಿನ್ ಹೆಸರು? ಮುನ್ನಿ. ಬೇಡ ಬೇಡ. ಹೋಗಿ. ಮಕ್ಕಳಿಗೆ ಊಟ? ಊಟ ಆಯ್ತು ಅವ್ರದ್ದು. ಹೋಗಿ, ಹೋಗಿ ಮಲ್ಕೊಳ್ಳಿ. ಹೋಗಿ. ಯಾರಿದು? ಒಳ್ಳೆ ಕಟಕ ಇದ್ದಾಗಿದ್ದಾನೆ. ನಿಮ್ ಸಂಬಂಧಿನ? ನಮ್ಮನೆ ಕೆಲ್ಸಕಾರ. ಬಾಯ್ಲಿ ಹೋಗಿ, ಒಂದ್ ಪ್ಯಾಕ್ ಸಿಗರೇಟ್. ಸಿಗರೇಟು? ಒನ್ ಸೆಕೆಂಡ್ ಪ್ಲೀಸ್. ಹಲೋ ಮೋಹನ್, ನಮ್ಮನ್ನ ಗೆಸ್ಟ್ ಹೌಸ್ ಅಲ್ಲಿ ಬಿಟ್ಟು ಆ ಜ್ವಾಲಾನ ಎಸ್ಟೇಟ್ ಬಂಗ್ಲೆಯಲ್ಲಿ ಕರ್ಕೊಂಡ್ ಬಂದಿಟ್ಕೊಂಡಿದ್ಯಾ? ತಲೆ ಮೇಲೆ ಕೂಸ್ಕೋ, ಯಾರು ಬೇಡ ಅಂತಾರೆ. ಇನ್ ಅರ್ಧ ಗಂಟೆಲಿ ನಿನ್ ಗೆಸ್ಟ್ ಹೌಸ್ ಬರದೆ ಹೋದ್ರೆ ನಾನ್ ವಿಷ ಕುಡಿದ್ ಸತ್ತೋಗ್ತೀನಿ. ಇಲ್ಲ ಇಲ್ಲ, ಅದೆಲ್ಲ ತಪ್ಪು, ನಾ ಬರ್ತಾ ಇದೀನಿ. ಹೊಟ್ಟಾಯ್ತು. ನಾನ್ ಒಂಟಿಯಾಗಿ ಸಾಯಲ್ವೋ? ಜಗದೀಶ್ ರಾಯರ್ನ, ಜ್ಯೋತಿನ, ದಾಮುನ ನೀನೇ ಕೊಂದೆ ಅನ್ನೋ ವಿವರನೆಲ್ಲ ಪೊಲೀಸ್ನವ್ರಿಗೆ ಕಾಗದ ಬರೆದು ಪೋಸ್ಟ್ ಮಾಡಿ ಸಾಯ್ತೀನಿ. ಎರಡೇ ನಿಮಿಷ, ನಾ ಹೊರಟಾಯ್ತು, ಬರ್ತಾ ಇದ್ದೀನಿ. ಇನ್ ಅರ್ಧ ಗಂಟೆ ಅವಕಾಶ ಕೊಡ್ತಾ ಇದ್ದೀನಿ. ಅಷ್ಟ್ರಲ್ಲಿ ನೀನ್ ಬರ್ದೇ ಹೋದ್ರೆ ಇದೆಲ್ಲ ಖಂಡಿತ ನಡೆಯುತ್ತೆ. ಓಕೆ ಓಕೆ. ಯಾರ್ದು ಫೋನು? ಯಾರಿಲ್ಲ, ನಮ್ ಫ್ರೆಂಡ್ ಸಿಂಗಾಪುರ್ ಇಂದ ಬಂದಿದ್ದಾನೆ, ಒಂದ್ ಅರ್ಧ ಗಂಟೆ ನೋಡ್ಬೇಕಂತೆ. ಅದೇ ನಿಮಿಷ ಮಾತಾಡೋದಕ್ಕೆ, ಬೇರೆ ಏನಿಲ್ಲ. ನಾ ಬೇಗ ಬಂದ್ಬಿಡ್ತೀನಿ. ಓ ಎಸ್, ಹೋಗ್ಬಿಟ್ಟು ನಿಧಾನವಾಗಿ ಬನ್ನಿ. ನನ್ ಜೊತೆ ಮಕ್ಕಳಿದಾರಲ್ಲ, ಪಾಯಿಂಟ್ ಕ್ಯಾಚ್ ಮಾಡಿದಾರಲ್ಲ. ಓ ವೆರಿ ಗುಡ್, ಬರ್ತೀನಿ. ಬಾ ಬಾಯ್. ರಾಜು, ಇವ್ರು ನಿಮ್ಮ ಅಮ್ಮನ? ಬಿಡಿ ನಮ್ಮನ್ನ. ಯಾಕೆ? ನಾವ್ ಇನ್ನೊಬ್ಬರ ಜೊತೆ ಮಾತಾಡಿದ್ರೆ ಅಂಕಲ್ ಹೊಡಿತಾರೆ. ಅಂಕಲ್ ಹೊಡಿತಾರ? ಊಟ ಮಾಡಿದ್ರ? ಇಲ್ಲ. ಇಲ್ವಾ? ಆಗ್ಲೇ ಊಟ ಮಾಡಬಹುದಿತ್ತಲ್ಲ. ಅಂಕಲ್ ಇದ್ರು. ಸರಿ ಬನ್ನಿ, ಊಟ ಮಾಡಿ. ಬೇಡ ಬೇಡ ಬೇಡ, ಅಂಕಲ್ ಇದ್ದಾರೆ. ಅಂಕಲ್ ಇಲ್ಲಪ್ಪ, ಅವನು ಹೋದ. ಆಂಟಿ, ನಿಮ್ಮ ನೋಡ್ತಿದ್ರೆ ನಮ್ಮ ಅಮ್ಮನೇ ಯಾಕೆ ಬರುತ್ತೆ. ಹೌದಾ? ಹೌದು. ಇಲ್ಲಿ ಕೂತ್ಕೊಂಡು ಊಟ ಮಾಡಿದ್ರೆ ಅಂಕಲ್ ಬೈತಾರೆ. ದಾಮು ಇಲ್ಲ. ದಾಮುನ ಬೆಂಕಿ ಹಚ್ಚಿ ಸಾಯಿಸ್ಬಿಟ್ರು. ಸಾಯಿಸ್ಬಿಟ್ರ? ತಾತನ ಅಮ್ಮನ ಅಂಕಲ್ ಸಾಯಿಸ್. ಹೇಳ್ಬಿಡ ಕಣಿ, ಆಮೇಲೆ ಅಂಕಲ್ ಅಮ್ಮನ ಸಾಯಿಸ್ಬಿಡ್ತಾರೆ. ಹೆದರ್ಕೋಬೇಡ ರಾಜು, ಈಗ ಅಂಕಲ್ ಇಲ್ವಲ್ಲ, ನಾನ್ ನಿಮ್ಮ ಅಮ್ಮನ ಹಾಗೆ ಇದ್ದೀನಲ್ವಾ. ಪರವಾಗಿಲ್ಲ ಹೇಳು. ಸರಿ, ಊಟ ಮಾಡು.
ನಮ್ ಸ್ಕೂಲಲ್ಲಿ ಪ್ರೋಗ್ರಾಮ್ ಮಾಡ್ತೀರಂತೆ. ಏನ್ ಮಾಡ್ತೀರಾ ಆಂಟಿ? ಹೇಳ್ತೀನಿ. ಎದೆಯೊಳಗೆ ಬಲವೇ